ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ನಿವಾಸದ ಮೇಲೆ ನಿವಾಸದ ಬಳಿ ಇವತ್ತು ಹೈ ಡ್ರಾಮಾ ಸೃಷ್ಟಿಯಾಗಿದೆ ಕಾರಣ ಟಿಕೆಟ್ ಆಕಾಂಕ್ಷಿಗಳು ಪ್ರತಿಭಟನೆಗೆ ಇಳಿದಿದ್ದಾರೆ ಅಂದ್ರೆ ಟಿಕೆಟ್ ಆಕಾಂಕ್ಷಿಗಳ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡುತ್ತಾ ಇದ್ದಾರೆ ನಮ್ಮ ನಾಯಕರಿಗೆ ಟಿಕೆಟ್ ಕೊಡಿ ಅನ್ನುವಂತ ಪ್ರತಿಭಟನೆ ಸಿದ್ದರಾಮಯ್ಯ ಅವರ ನಿವಾಸದ ಮುಂಭಾಗ ಒಂದು ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಎರಡು ಪ್ರತಿಭಟನೆಗಳು ಎರಡು ಕ್ಷೇತ್ರದ ಆಕಾಂಕ್ಷಿಗಳ ಬೆಂಬಲಿಗರು ಪ್ರತಿಭಟನೆಯನ್ನು ಮಾಡಿ ದಾಸರಹಳ್ಳಿಯಲ್ಲಿ ಧನಂಜಯ ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಮೊಳಕಾಲ್ಮೂರಲ್ಲಿ ಯೋಗೇಶ್ ಅವರಿಗೆ ಡಾಕ್ಟರ್ ಯೋಗೇಶ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಎರಡು ರೀತಿಯ ಪ್ರತಿಭಟನೆಗಳಾಗಿದೆ ದಾಸರಹಳ್ಳಿಯಲ್ಲಿ ಟಿಕೆಟ್ ಕೊಡಬೇಡಿ ಅಂತ ನಾಗಲಕ್ಷ್ಮಿ ಚೌಧರಿ ನೇತೃತ್ವದಲ್ಲಿ ಪ್ರತಿಭಟನೆ ಇನ್ನು ಅರೆವತ್ತಲೆ ಪ್ರತಿಭಟನೆ ಮಾಡಿದ್ದು ಡಾಕ್ಟರ್ ಯೋಗೇಶ್ ಅವರ ಬೆಂಬಲಿಗರು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ಅವರ ಬೆಂಬಲಿಗರು ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕೋಳಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಟಿಕೆಟ್ ಕೊಡಿ ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ನೋಡ್ತಾ ಇದ್ದೀರಿ ಪ್ರತಿಭಟನೆಯ ದೃಶ್ಯಗಳನ್ನು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಫೋನ್ ಸಂಪರ್ಕದಲ್ಲಿ ಪ್ರಗತಿ ಏನೇನು ಬೇಡಿಕೆ ಏನೇನು ಆಗ್ರಹ ಸದ್ಯ ಏನಾಗ್ತಾ ಇದೆ ಸ್ಥಳದಲ್ಲಿ ರಕ್ಷತ್ ಸಿದ್ದರಾಮಯ್ಯನವರ ಮನೆಯ ಮುಂಭಾಗದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ನಾಯಕರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಆಗ್ರಹಿಸಿ ಯೋಗೇಶ್ ಬಾಬು ಅವರ ಬೆಂಬಲಿಗರು ಸೀಮೆಎಣ್ಣೆಯನ್ನ ಸುರಿದುಕೊಂಡು ಏನೋ ಪ್ರತಿಭಟಿಸಿ ಅವರ ವಿರುದ್ಧ ಗಲಾಟೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಸೀಮೆಎಣ್ಣೆಯನ್ನ ಸುರ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಪೊಲೀಸರು ಅವ್ರ ಹತ್ರ ಇದ್ದಂತಹ ಸೀಮೆಎಣ್ಣೆಯನ್ನ ತೆಗೆದುಕೊಂಡು ಹೋಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಅವರು ಏನೋ ಜಾಗ್ರತೆಯನ್ನ ವಹಿಸ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗಂತೂ ಒಂದು ರೀತಿಯಲ್ಲಿ ಮುಜುಗರ ಆಗುತ್ತೆ ಯಾವ ರೀತಿಯಾಗಿ ಅವ್ರನ್ನ ಫೇಸ್ ಮಾಡಬೇಕು ಅಂತ ಗೊತ್ತಾಗದೆ ಅವ್ರು ಹಾಗೆ ಹಾದು ಹೋಗ್ತಾರೆ ಅಂದ್ರೆ ಯೋಗೇಶ್ ಬಾಬು ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಕಳೆದ ಕೆಲ ದಿನಗಳಿಂದಲೂ ಕೂಡ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಕೂಗುಗಳಿತ್ತು ಇನ್ನೂ ಕೂಡ ಅಲ್ಲಿ ಟಿಕೆಟ್ ಅನೌನ್ಸ್ ಆಗದೇ ಇದ್ರೂ ಕೂಡ ಆ ಭಾಗದಲ್ಲಿ ಕೂಡ್ಲಿಗಿ ಶಾಸಕ ಆಗಿರುವಂತಹ ಅವರಿಗೆ ಅಂದ್ರೆ ಕೂಡ್ಲಿಗಿ ಶಾಸಕರಿಗೆ ಆ ಭಾಗದಲ್ಲಿ ಏನು ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಮಾತುಗಳು ಊಹಾಪೋಹಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆ ಇವರು ಯೋಗೇಶ್ ಬಾಬು ಬೆಂಬಲಿಗರು ಬಂದು ಗಲಾಟೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಪರಾಜಿತರಾಗಿದ್ರು ಕೂಡ ಕಳೆದ ಬಾರಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಸಾಕಷ್ಟು ಏನೋ ಅಲ್ಲಿರುವಂತಹ ಸ್ಥಳೀಯ ನಾಯಕರ ಭರವಸೆ ಏನೋ ಸ್ಥಳೀಯ ನಾಯಕರನ್ನ ಸೇರಿಸಿಕೊಂಡು ಸಾಕಷ್ಟು ಕೆಲಸಗಳನ್ನ ಕೂಡ ಮಾಡ್ತಾ ಹೋಗಿದ್ದಾರೆ ಹಾಗಿದ್ರು ಕೂಡ ಈ ಬಾರಿ ಬೇರೆ ಒಂದು ಪಕ್ಷದಿಂದ ಬೇರೆಯವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸುವಂತಹ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಮಾಡಿ ನಮ್ಮ ನಾಯಕರಿಗೆ ನೀವು ಈ ಬಾರಿ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಗಲಾಟೆ ಮಾಡಿ ಸೀಮೆಎಣ್ಣೆಯನ್ನ ಸುರ್ಕೊಳ್ಳುವಂತಹ ಪ್ರಯತ್ನವನ್ನ ಬೆಂಬಲಿಗರು ಮಾಡಿರುವಂತದ್ದು ರಕ್ಷಾ ಧನ್ಯವಾದ ಪ್ರಗತಿ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ